ನಶ್ಚ ನಿರ್ವಾಣವಾಚಕ ತಯೋರೀಶಂ ಪರಂ ಬ್ರಹ್ಮ ಗಣೇಶನ್ ಚಿಂತೆಯಾಮ್ಯಹಂ. ಅನುದಿನವೂ ಭಜಿಸುವ ಸಿದ್ಧಿವಿನಾಯಕನ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಈ ಒಂದು ಕುಗ್ರಾಮವನ್ನು ಸುಗ್ರಾಮವಾಗಿಸಿ ದೇಶ ಮತ್ತು ವಿದೇಶಗಳಲ್ಲಿ ಈ ಒಂದು ಕ್ಷೇತ್ರದ ಕೀರ್ತಿ ಪತಾಕೆಯನ್ನು ಹರಿಸಿದಂತಹ ವೇದಮೂರ್ತಿ ರಾಮಚಂದ್ರ ಭಟ್ರ ಶಿರ ಪಾದಾರವಿಂದಗಳಿಗೆ ಶಿರಶಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಅವರ ದಿವ್ಯ ಸಂಕಲ್ಪದ ಸ್ವರೂಪದಂತೆ ಅಂತ ಹೇಳಿದರೆ ಗರ್ಭಗುಡಿಯಲ್ಲಿ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಒಂದು 300-350 ವರ್ಷಗಳ ಹಿಂದಿನ ಗರ್ಭಗ್ರಹ, ಅದರ ಜೀರ್ಣಾವಸ್ಥೆ ತುಂಬ ಜೀರ್ಣಾವಸ್ಥೆಯಲ್ಲಿತ್ತು. ಹಳೆಯ ಇದು ಸುಣ್ಣದ ಗಾರೆಯ ಮಣ್ಣು ಮತ್ತು ಕೆಂಪು ಕಲ್ಲಿನಿಂದ ಕೂಡಿದಂತಹ ಒಂದು ದೇವಸ್ಥಾನದ ಗರ್ಭಗುಡಿಯಾಗಿತ್ತು. ಅದನ್ನು ಬದಲಾವಣೆ ಮಾಡಬೇಕು ಅಂತ ಯಾವಾಗಲೂ ಅವರ ಒಂದು ಮನಸ್ಸಿನಲ್ಲಿ ತುಡಿತಾ ಇತ್ತು. ಈ ಒಂದು ಅವರ ಕಾಲಾನಂತರದ ಐದನೇ ವರ್ಷದ ಒಂದು ವಾರ್ಷಿಕದ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನ ಭವ್ಯ ಮಂದಿರವಾಗಿ ಲೋಕಾರ್ಪಣೆ ಆಗ್ತಾ ಇದೆ. ಅವರ ಒಂದು ದಿವ್ಯ ಸಂಕಲ್ಪ ಈಗ ಅದನ್ನು ಈಡೇರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಮೊದಲು ಇಚ್ಛೆ ಪಡ್ತೇನೆ. ಅವರ ಸಂಕಲ್ಪ ಮಾತ್ರದಿಂದ ಭಕ್ತರ ಎಲ್ಲ ಅಭೀಷ್ಟ ನೆರವೇರ್ತಾ ಇತ್ತು. ಆದ್ದರಿಂದ ಅವರು ಪ್ರತ್ಯಕ್ಷವಾಗಿ ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಬಹುಶಃ ಈ ಒಂದು ಕಾರ್ಯ ಸೆಪ್ಟೆಂಬರ್ 25 ಹಳೆಯ ದೇವಸ್ಥಾನವನ್ನು ಒಡೆಯುವಂತಹ ಒಂದು ಕಾರ್ಯ ಪ್ರಾರಂಭಗೊಂಡಿತು. ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲಿ ನಡೆದದ್ದು ಬರೇ ಪವಾಡ ಮಾತ್ರ. ಯಾಕಂತ ಹೇಳಿದ್ರೆ ಒಂದು ಗಜಪೃಷ್ಠಾಕೃತಿಯ ಒಂದು ದೇವಸ್ಥಾನ ಖಾಲಿ ಒಂದು 3-3.5 ತಿಂಗಳಲ್ಲಿ ತಯಾರಾಗ್ತದೆ ಅಂತಿದ್ರೆ ಈ ಕ್ಷೇತ್ರದ ವಾಸ್ತುಶಿಲ್ಪಿಯಾದಂತಹ ಶ್ರೀಯುತ ಮಹೇಶ್ ಮುನಿಯಂಗಳವರು ಅವರ ಒಂದು ಜೀವನದಲ್ಲಿ ಎಷ್ಟೋ ದೇವಸ್ಥಾನಗಳನ್ನು ಮಾಡಿದ್ದಾರೆ. ಈ ದೇವಸ್ಥಾನದ ವಾಸ್ತುಶಿಲ್ಪಿಗಳು ಅವರೇ ಆಗಿದ್ದಾರೆ. ಅವರ ಒಂದು ಮಾಹಿತಿಯಂತೆ ಅವರ ಜೀವನದಲ್ಲೇ ಇಷ್ಟು ಬೇಗ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅಂತಿದ್ರೆ ಅದಕ್ಕೆ ಶ್ರೀಯುತ ದಿವಂಗತ ರಾಮಚಂದ್ರ ಭಟ್ರ ಇಚ್ಛಾಶಕ್ತಿ ಹಾಗೂ ಸಿದ್ಧಿವಿನಾಯಕನ ಪರಿಪೂರ್ಣ ಅನುಗ್ರಹ ಅಂತ ಹೇಳಲಿಕ್ಕೆ ಬೇರೆ ಇಲ್ಲಿ ಮಾತೇ ಇಲ್ಲ. ಆದ್ದರಿಂದ ಈ ಒಂದು 4.5 ತಿಂಗಳಲ್ಲಿ ನಡೆದಿದ್ದು ಖಾಲಿ ಪವಾಡ ಮಾತ್ರ. 13 ಅಡಿಯಿಂದ 40 ಅಡಿ ಹಾಗೂ 40 ಅಡಿ ಅಗಲ 40 ಅಡಿ ಉದ್ದದ ಒಂದು ಜಾಗದಲ್ಲಿ 13 ಅಡಿಯಿಂದ ಕಲ್ಲು ಮಣ್ಣು ಜಲ್ಲಿ ಹೊಯಿಗೆ ಮತ್ತು ಸಿಮೆಂಟಿನಿಂದ ಅದನ್ನು ನಿರ್ಮಾಣ ಮಾಡಿದ್ದು. ಇವತ್ತು ನೆಲದ ಯಾಕಂತಂದರೆ ಮಳೆಗಾಲದಲ್ಲಿ ಮಳೆಯ ರಸ್ತೆಯ ನೀರು ಕ್ಷೇತ್ರದ ಒಂದು ಈ ಪ್ರಾಕಾರಕ್ಕೆ ಬರ್ತಾ ಇತ್ತು. ಅದಾಗಬಾರ್ದು ಅನ್ನೋ ಉದ್ದೇಶದಿಂದ ಆ ರಸ್ತೆಯ ಇದರಿಂದ 1 ಅಡಿಯಷ್ಟು ಎತ್ತರ ಮಾಡಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ತುಂಬ ಅಪರೂಪದ ಈ ಒಂದು ಭಾಗದಲ್ಲಿ ತುಂಬ ಅಪರೂಪದ ಒಂದು ದೇವಸ್ಥಾನ ಇದಾಗ್ತಾ ಇದೆ. ನಾಡಿದು 2024 17-3-2024 ತನಕ ನೂತನ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಬ್ರಹ್ಮಕಲಶೋತ್ಸವ ಕಾರ್ಯ ನೆರವೇರಲಿಕ್ಕಿದೆ. ಈ ಒಂದು ಕಾರ್ಯಕ್ಕೆ ನಾಡಿನ ಎಲ್ಲ ಸಮಸ್ತ ಭಕ್ತಾಭಿಮಾನಿಗಳು ಆಗಮಿಸಲಿಕ್ಕಿದ್ದಾರೆ. ಅವರೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ದೇವಸ್ಥಾನ ಶೃಂಗೇರಿ ಜಗದ್ಗುರುಗಳ ಹಸ್ತದಿಂದ ಲೋಕಾರ್ಪಣೆಗೊಳ್ಳಲಿಕ್ಕಿದೆ. 13 ಅವರ ಬೆಳಿಗ್ಗೆ ಕ್ಷೇತ್ರಕ್ಕೆ ಆಗಮಿಸಿ ಧೂಳಿ ಪಾದಪೂಜೆಯ ನಂತರ ಶ್ರೀದೇವರಿಗೆ ಪೂಜೆಯನ್ನು ಮಾಡಿ ಶಿಖರ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಿ ಶಿಖರ ಪ್ರತಿಷ್ಠೆ ಮಾಡಿ ಆ ದಿವಸದಿಂದ ಆರಂಭಗೊಂಡು 3 ದಿವಸಗಳ ಪರ್ಯಂತ 100,000 ಮೋದಕ ಹವನ 30,000 35,000 35,000 ಈ ರೀತಿ 3 ದಿವಸ 100,000 ಮೋದಕ ಹೋಮ ನಡೆಯುತ್ತದೆ. ಹಾಗೆ ಅದೇ ದಿವಸ 100,000 ಮೋದಕ ಹೋಮದಲ್ಲೂ ಶ್ರೀ ಗುರುಗಳು
ಭಾಗವಹಿಸಿ ಆಶೀರ್ವಚನವನ್ನು ಮಾಡಲಿಕ್ಕಿದ್ದಾರೆ. ತದನಂತರದಲ್ಲಿ ನೆರೆದಿರುವ ವಿಶೇಷ ಆಮಂತ್ರಿತರಿಗೆ ಹಾಗೆ ಎಲ್ಲರಿಗೂ ಮಂತ್ರಾಕ್ಷತೆಯನ್ನು ನೀಡಿ ಭಿಕ್ಷಾವಂದನೆಯನ್ನು ಮಾಡಿ ಅವರು ತೆರಳಿಕ್ಕಿದ್ದಾರೆ. ಸಂಜೆ 5:00 ಪೂಜ್ಯ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ರಾಜಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ಆಗಮಿಸಲಿಕ್ಕಿದ್ದಾರೆ. ಅವರ ಅಮೃತ ಹಸ್ತದಿಂದ ಬೆಳ್ಳಿ ರಥವನ್ನು ದೇವರಿಗೆ ಸಮರ್ಪಣೆ ಆಗಲಿಕ್ಕಿದೆ. ಸಾಧಾರಣ 80 kgಯ ಬೆಳ್ಳಿಯ ರಥ ಇನ್ನೇನು ನಿರ್ಮಾಣದ ಕೊನೆಯ ಹಂತದಲ್ಲಿದೆ. ನಾಳೆ ಅಂತಂದರೆ 10 ಕ್ಷೇತ್ರಕ್ಕೆ ಭವ್ಯ ಮೆರವಣಿಗೆ ಮೂಲಕ ಆಗಮಿಸಲಿಕ್ಕಿದೆ. ಹಾಗೆ ಸಂಜೆ ಧಾರ್ಮಿಕ ಸಭೆಯಲ್ಲಿ ಎಡನೀರು ಮಠದ ಗುರುಗಳು ಆಗಮಿಸಲಿಕ್ಕಿದ್ದಾರೆ. ಇವಿಷ್ಟು ಮೊದಲನೇ ದಿನದು. ಕೊನೆಯಲ್ಲಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ವಿಜಯಕುಮಾರ ಸಾರಥ್ಯದ ಈ ಒಂದು ಭಾಗದಲ್ಲಿ ತುಂಬ ಉತ್ತಮ ಪ್ರದರ್ಶನವನ್ನು ಕೊಡ್ತಾ ಇರುವಂತಹ ಶಿವದೂತ ಗುಳಿಗ ಈ ಒಂದು ನಾಟಕದ ಪ್ರದರ್ಶನ ಇದೆ. ಹಾಗೆ 14 ಲಕ್ಷಮೋದಕ ಹೋಮ ಮುಂದುವರಿಲಿಕ್ಕಿದೆ. ಲಕ್ಷಮೋದಕದ ಹೋಮದ ಸಂದರ್ಭದಲ್ಲಿ ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಗುರುಗಳು ಅಂದರೆ ಸ್ವರ್ಣಮಲ್ಯ ಗುರುಗಳು ಆಗಮಿಸಲಿಕ್ಕಿದ್ದಾರೆ. ಹಾಗೆ ಸಂಜೆ ಕಾರ್ಯಕ್ರಮಕ್ಕೆ ಕಾಣಿಯೂರು ಮಠದ ಗುರುಗಳು ಆಗಮಿಸಲಿಕ್ಕಿದ್ದಾರೆ. ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಹೆಸರನ್ನು ಗಳಿಸಿದಂಥ ಗಣ್ಯರು ಆ ದಿವಸ ಸಭೆಗೆ ಆಗಮಿಸಲಿಕ್ಕಿದ್ದಾರೆ. 15 ಆ ದಿವಸ ಸಂಜೆ 14 ಸಂಜೆ ಮೂರು ಮತ್ತು ಖ್ಯಾತಿಯ ಕುಂದಾ ಸತೀಶ್ ಭಯ್ಯವರ ಬಳಗದಿಂದ ನಾಟಕದ ಪ್ರದರ್ಶನ ಇದೆ. 15 ಕ್ಷೇತ್ರದಲ್ಲಿ ಲಕ್ಷಮೋದಕ ಹೋಮದ ಮೂರನೇ ದಿವಸ ಕೊನೆಯ ದಿವಸ ಆವತ್ತು ಲಕ್ಷಮೋದಕ ಹೋಮದ ಪೂರ್ಣಾವತಿ ಆಗಲಿಕ್ಕಿದೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಅರ್ಚಕರಾದಂಥ ಗುರುರಾಜ್ ಶರ್ಮ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಪರಿಷತ್ತಿನ ಕಾರ್ಯದರ್ಶಿಗಳಾದ ನಂಜುಂಡ ದೀಕ್ಷಿತ್ರವರು ನಮ್ಮೊಂದಿಗೆ ಆ ಒಂದು ಸಂದರ್ಭದಲ್ಲಿರ್ತಾರೆ. ಸಂಜೆ ಕೇಮಾರು ಮಠದ ಗುರುಗಳು ಆಗಮಿಸಿ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆ ದಿವಸ ಸಂಜೆ ಕುದ್ರೋಳಿ ಗಣೇಶ್ ಅವರಿಂದ ಜಾದು ಕಾರ್ಯಕ್ರಮ ಇರ್ತದೆ. ಹಾಗೆ ಆವತ್ತು ಧಾರ್ಮಿಕ ಕಾರ್ಯಕ್ರಮವಾಗಿ ಸಂಜೆ ಶತಚಂಡಿಕಾ ಯಾಗದ ಪೂರ್ವಭಾವಿ ಕೆಲಸಗಳು ನಡೆಯುತ್ತೆ. 16 ಶತಚಂಡಿಕಾ ಯಾಗ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಬಾಳೆಕುದ್ರ ಮಠದ ಶ್ರೀಗಳು ಹಾಗೆ ಶ್ರೀಯುತ ಭೀಮೇಶ್ ಹೊರನಾಡು ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಭೀಮೇಶ್ವರ ಜೋಯಿಸ್ರವರು ಶತಚಂಡಿಕಾ ಯಾಗದ ಪೂರ್ಣಾಹುತಿಯಲ್ಲಿ ಆಗಮಿಸಲಿಕ್ಕಿದ್ದಾರೆ. ಹಾಗೆ ಸಂಜೆ ಧಾರ್ಮಿಕ ಸಭೆಯಲ್ಲಿ ಭೀಮೇಶ್ವರ ಜೋಯಿಸರು ಹಾಗೂ ಉಡುಪಿಯ ಮಠದ ಕಾಣಿಯೂರು ಮಠದ ಶ್ರೀಗಳು ಈ ಒಂದು ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಬೇರೆ ಬೇರೆ ಗಣ್ಯರು ಆ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಆವತ್ತು ಸಂಜೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹೆಸರಾಂತ ಕಲಾವಿದರಿಂದ ಸ್ವರಾಂಜಲಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಕೊನೆಯ ದಿವಸ 17 ಧಾರ್ಮಿಕ 16 ಸಂಜೆ ಶ್ರೀಯುತ ರಾಘವೇಶ್ವರ ಭಾರತಿಗಳು ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದ್ದಾರೆ. ಅವರ ಧೂಳಿಪಾದ ಪೂಜೆ ನಡೆದು 17 ಎರಡು ಗಣಯಾಗಗಳು 2016 ಗಣಹೋಮ ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಗುರುಗಳ ದಿವ್ಯ ಉಪಸ್ಥಿತಿ ಪೂರ್ಣಾವತಿಯಲ್ಲಿ ಇರಲಿಕ್ಕಿದೆ. ಹಾಗೆ ಶ್ರೀಗಳಿಂದ ದೇವರಿಗೆ ಪೂಜೆ, ಹಾಗೆ ಕನಕಾಭಿಷೇಕ, ಕಲಶಾಭಿಷೇಕ, ರಜತ ಕಲಶಾಭಿಷೇಕಗಳು ನಡೀಲಿಕ್ಕಿದೆ. ಸಂಜೆ ಧಾರ್ಮಿಕ ಕಾರ್ಯಕ್ರಮ ಸಭೆಯಲ್ಲಿ ಪೇಜಾವರ ಮಠದ ಗುರುಗಳು, ಹಾಗೆ ಆನೆಗುಂದಿ ಸಂಸ್ಥಾನದ ಗುರುಗಳು, ಹಾಗೆ ಒಡಿಯೂರು ಮಠದ ಸಂಸ್ಥಾನದ ಶ್ರೀಗಳು ಆಗಮಿಸಲಿಕ್ಕಿದ್ದಾರೆ. ರಾತ್ರಿಯ ಕಾರ್ಯಕ್ರಮವಾಗಿ 2 ಮೇಳಗಳ ಹಟ್ಟಿಯಂಗಡಿ ಮತ್ತು ಮೆಕ್ಕೆಕಟ್ಟು ಕಟ್ಟು ಮೇಳಗಳ ಕೂಡಾಟ ನಡೀಲಿಕ್ಕಿದೆ. ಈ 5 ದಿವಸಗಳಲ್ಲಿ ವಿಶೇಷವಾಗಿ ಬಂದಂಥ ಎಲ್ಲ ಭಕ್ತರಿಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಅನ್ನದಾನದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಆಗಮಿಸಿ ಶ್ರೀದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು. ಸಾಧಾರಣ 300-400 ರಜತಮಯ ಕಲಶದ ಅಭಿಷೇಕ ದೇವರಿಗೆ ನಡೀಲಿಕ್ಕಿದೆ. ಅದನ್ನು ಪ್ರಸಾದ ರೂಪದಲ್ಲೇ ಭಕ್ತರಿಗೆ ಯಾರು ಸೇವೆಯನ್ನು ಮಾಡಿರ್ತಾರೋ ಅವರಿಗೆ ಹಂಚುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕನಕಾಭಿಷೇಕ ನಡೀಲಿಕ್ಕಿದೆ. ವಿವಿಧ ಒಂದು ಪ್ರತಿ ವಾರ್ಷಿಕವಾಗಿ ನಡೆಯತಕ್ಕಂತಹ
ಇಪ್ಪತ್ತು ಇಪ್ಪತ್ತೆರಡು ವಿಧದ ಹೋಮಗಳು ಶ್ರೀದೇವರಲ್ಲಿ ಕಲಾ ಸಾನ್ನಿಧ್ಯಕ್ಕೋಸ್ಕರ ವಿವಿಧ ಅಧಿವಾಸ ಹಾಗೂ ಕಲಾತತ್ವಾದಿ ಹೋಮಗಳು ನಡೀಲಿಕ್ಕಿದೆ. ಹಾಗೆ ಕರ್ನಾಟಕದ ಹೆಸರಾಂತ ಗಣ್ಯ ವ್ಯಕ್ತಿಗಳು ಆಗಮಿಸಲಿಕ್ಕಿದ್ದಾರೆ, ರಾಜಕೀಯ ಕ್ಷೇತ್ರದಲ್ಲಿರುವವರು ಆಗಮಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮವು ಶ್ರೀ ಸಿದ್ಧಿವಿನಾಯಕನ ಒಂದು ದಿವ್ಯ ಕೃಪಾ ಕಟಾಕ್ಷೆಯಿಂದ ಹಾಗೂ ರಾಮಚಂದ್ರ ಭಟ್ರ ಒಂದು ಪೂರ್ಣ ಪರಿಪೂರ್ಣ ಆಶೀರ್ವಾದದಿಂದ ಈ ಕಾರ್ಯ ನಡೀಲಿಕ್ಕಿದೆ. ಹಾಗಾಗಿ ಈ ಎಲ್ಲ ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿ, ಭಕ್ತರಿಗೆ ಈ ಒಂದು ದೇವರ ಅನುಗ್ರಹ ಪರಿಪೂರ್ಣ ಪ್ರಾಪ್ತಿಯಾಗಲಿ ಅಂತ ಕ್ಷೇತ್ರದ ವತಿಯಿಂದ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾ ಇದ್ದೇವೆ. ಬಹು ವಿಶೇಷವಾಗಿ 10ನೇ ತಾರೀಕು ಈ ಒಂದು ಭಾಗದಲ್ಲಿ ವಿಜೃಂಭಣೆಯಿಂದ ಹೊರೆಕಾಣಿಕೆಯನ್ನು ತರಬೇಕು ಅನ್ನೋ ಊರವರ ಒಂದು ಅಭಿಪ್ರಾಯದಂತೆ 10ನೇ ತಾರೀಕು ತಲ್ಲೂರಿನ ಮಾಲಿಂಗೇಶ್ವರ ಮತ್ತು ಕುಂತಿಯಮ್ಮನ ದೇವಸ್ಥಾನದ ಹತ್ತಿರದಿಂದ ಭವ್ಯ ಮೆರವಣಿಗೆಯಲ್ಲಿ ಹೊರೆಕಾಣಿಕೆ ಆಗಮಿಸಲಿಕ್ಕಿದೆ. ಹಾಗೂ ಕ್ಷೇತ್ರಕ್ಕೆ ಬೆಳ್ಳಿರಥ ಆ ದಿವಸನೇ ಆಗಮಿಸಲಿಕ್ಕಿದೆ. ಕಾರ್ಕಳದಿಂದ ಬಜಗೋಳಿಯ ಸಮೀಪದಲ್ಲಿ ಶ್ರೀಯುತ ಸುಧಾಕರ್ ಡೋಂಗ್ರೆಯವರು ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಆ ಬೆಳ್ಳಿರಥ ಭವ್ಯ ಮೆರವಣಿಗೆ ಮೂಲಕ ಹೊರೆಕಾಣಿಕೆಯ ಜೊತೆಗೆ ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆಗಮಿಸಲಿಕ್ಕಿದೆ. ಇನ್ನೊಂದು ಮುಖ್ಯ ವಿಷಯ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಟ್ಟಿಯಂಗಡಿ ಗ್ರಾಮದ ಪರಿಪೂರ್ಣ ಜನರ ಒಂದು ಸಹಕಾರ ಈ ಕಾರ್ಯಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಸಂತೋಷದ ವಿಷಯ. ಯಾಕಂತಂದರೆ ತಾನು ಬಂದು ಅವರೆಲ್ಲರೂ ಸೇರಿ ಈ ಒಂದು ಕಾರ್ಯದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ನಾವೇನು ಮಾಡಬೇಕು ಹೇಳಿ ಅಂತ. ಆದ್ದರಿಂದ ಗ್ರಾಮಸ್ಥರ ಒಂದು ಒಂದು ಉಪಸ್ಥಿತಿಯನ್ನು ನಾನು ಪದೇ ಪದೇ ನೆನಪು ಮಾಡ್ತೇನೆ ಅವರಿಗೆ. ಆ ಸತ್ಯ ನೋಡಿ, ಎಲ್ಲ ವಿಷಯ ಹೇಳಿದಾಗ ಒಂದು ವಿದ್ಯುಚ್ಛಕ್ತಿ ಅಂತಂದರೆ ಅವರ ಪರಿಪೂರ್ಣ ಸಹಕಾರ ನಮ್ಮೊಂದಿಗೆ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಆದ್ದರಿಂದ ಅವರಿಗೂ ಆ ಸಿದ್ಧಿವಿನಾಯಕ ಪರಿಪೂರ್ಣ ಆಶೀರ್ವಾದವನ್ನು ನೀಡಲಿ, ಅವರಿಗೆ ಇನ್ನೂ ಈ ರೀತಿಯ ದೇವತಾ ಶಕ್ತಿಯಲ್ಲಿ ಭಾಗವಹಿಸಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಲ್ಲ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘ, ಹಾಗೆ ಹಟ್ಟಿಯಂಗಡಿ ಗ್ರಾಮ ಪಂಚಾಯತ್, ಅಲ್ಲದೆ ನವೋದಯ ಯುವಕ ಸಂಘ, ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಯ ಬಜರಂಗದಳದ ಇವರು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯದ ಅಂತಂದರೆ ಅದಕ್ಕೆ ನಾನು ಯಾವುದೇ ಒಂದು ಪ್ರತ್ಯೇಕ ವ್ಯಕ್ತಿಯನ್ನು ಗುರುತಿಸಲಿಲ್ಲ ಇಲ್ಲಿ. ಹಟ್ಟಿಯಂಗಡಿ ಗ್ರಾಮಸ್ಥರಂತ ಹೇಳಿದ್ದೇನೆ. ಆದ್ದರಿಂದ ಹೌದು, ಆಮೇಲೆ ಬೇರೆ ಬೇರೆ ಭಜನಾ ತಂಡಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಸೇವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ದ್ವಿಭುಜ ಗಣಪತಿ, ಸಂಪೂರ್ಣ ಸಾಲಿಗ್ರಾಮ ಶಿಲೆ, ಶಿಖೆಯಲ್ಲಿ ಜಡೆ ಇದೆ, ಬಾಲಗಣೇಶ, ಹಿಂದೆ ಗೋವಿಂದರಾಮರಂತ ನಮ್ಮ ಪೂರ್ವಜರು ತಪಸ್ಸು ಮಾಡಿ ಸಿದ್ಧಿಯಾದಂಥ ಕ್ಷೇತ್ರ. ಅವರಿಗೆ ರಾತ್ರಿ ಅವರು ಯತಿಗಳಾಗಿ ಅನುಷ್ಠಾನವನ್ನು ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡ್ತಾ ಇದ್ದರು. ಅವರ ರಾತ್ರಿ ಮಲಗಿದ ಸಂದರ್ಭದಲ್ಲಿ ಕನಸಿನಲ್ಲಿ ಅವರಿಗೆ ಗಣಪತಿ ದಿವ್ಯ ದರ್ಶನವನ್ನು ಕೊಟ್ಟು 300 ವರ್ಷದ ನಂತರ ಈ ಕ್ಷೇತ್ರ ಒಬ್ಬ ಮಹಾನ್ ವ್ಯಕ್ತಿಯಿಂದ ಈ ಒಂದು ಕ್ಷೇತ್ರ ಪ್ರಪಂಚಕ್ಕೆ ಪರಿಚಯ ಆಗ್ತದೆ ಅನ್ನುವ ಒಂದು ಸೂಚನೆ ಅಂತ 300 ವರ್ಷ ಕಳೆದು ಈಗ ಒಂದು 60-70 ವರ್ಷಗಳ ಅವಧಿ ಆಯಿತು. ಬಹುಶಃ ರಾಮಚಂದ್ರ ಭಟ್ರಂತಹ ದಿವ್ಯ ವ್ಯಕ್ತಿಯನ್ನು ಆಗಲೇ ಆ ಗೋವಿಂದರಾಮರು ಗುರುತಿಸಿ ಅವರಿಗೆ ಗಣಪತಿ ಇವರ ಕೈಯಿಂದ ಆ ಸೇವೆಯನ್ನು ಈ ಒಂದು ಕ್ಷೇತ್ರವನ್ನು ಹೊರಗೆ ತರಬೇಕು ಅನ್ನುವ ಒಂದು ಆಶಯ ಇದ್ದಂತೆ ಆಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟು ಅವರಿಗೆ ಸಿದ್ಧಿ ಆದ್ದರಿಂದ ಗೋವಿಂದರಾಮ ಯತಿಗಳಿಗೆ ಸಿದ್ಧಿ ಆದ್ದರಿಂದ ಇದು ಸಿದ್ಧಿವಿನಾಯಕ ಅಂತ ಹೆಸರು ಬಂದಿದೆ. ಸಂಪೂರ್ಣ ಸಾಲಿಗ್ರಾಮ ಶಿಲೆ, ಹಿಂದೆ ಗರ್ಭಗುಡಿಯನ್ನು ಯಾವುದೇ ಕಾರಣದಿಂದ ಮುಟ್ಟಲಿಲ್ಲ ಆಗಿತ್ತು, ಈಗ ಮುಟ್ಟಲೇಬೇಕಾದಂಥ ಪ್ರಶ್ನಾ ಚಿಂತನೆಯಲ್ಲಿ ಆ ಗರ್ಭಗುಡಿಯನ್ನು ಸರಿ ಮಾಡ್ತಾ ಬರಬೇಕು ಅನ್ನುವ ಒಂದು ಸೂಚನೆ ಬಂದ ಪ್ರಕಾರ ನಾವು ಅದಕ್ಕೆ ಕೈ ಹಾಕಿದ್ದೇವೆ. ಬಹುಶಃ ಇದು ಗಣಪತಿಯ ಸಂಕಲ್ಪ ಅಂತ ನಾವು ಎಣಿಸ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಗರ್ಭಗುಡಿಯ ಅಡಿಗೆ ಹೋದಾಗ ಹಿಂದಿನ ಒಂದು 350 ವರ್ಷಗಳ ಹಿಂದಿನ ಮಣ್ಣು ಕೆಂಪು ಕಲ್ಲಿನಿಂದ ತುಂಬ ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ವ್ಯವಸ್ಥೆ ಇತ್ತು. ಬಹುಶಃ ಅದರಿಂದ ಹೊರಗೆ ಬರಬೇಕು ಅನ್ನುವ ಗಣಪತಿಯ ಸಂಕಲ್ಪ ಹಾಗೂ
ರಾಮಚಂದ್ರ ಭಟ್ರ ಸಂಕಲ್ಪ ಇವತ್ತು ಈಡೇರ್ತಾ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಗರ್ಭಗುಡಿ ಮಾತ್ರ ಮೂರ್ತಿ ಉದ್ಭವ ಗಣೇಶ ಆದ್ದರಿಂದ ಅದನ್ನು ಆ ಸ್ಥಳದಿಂದ ಕದಲಿಸಲಿಕ್ಕೆ ಇಲ್ಲದೆ ಇರೋದರಿಂದ ಹಾಗೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಇಟ್ಟದು. ಉದ್ಭವ ಗಣೇಶ ಆದ್ದರಿಂದ ಪ್ರತಿಷ್ಠಾಂಗ ವಿಧಿಯೂ ಇಲ್ಲ. ಪ್ರತಿಷ್ಠಾ ಅನ್ನುವ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಲ್ಲ. ಪ್ರತಿಷ್ಠಾಂಗ ವಿಧಿಯನ್ನು ಮಾತ್ರ ಮಾಡಲಿಕ್ಕೆ ಅವಕಾಶ. ನಮ್ಮ ಆಗಮಶಾಸ್ತ್ರದಲ್ಲಿ ಉದ್ಭವ ಮೂರ್ತಿಗಳಿಗೆ ಪ್ರತಿಷ್ಠಾಂಗ ವಿಧಿಯನ್ನು ಮಾಡುವಂತಹ ವ್ಯವಸ್ಥೆ ಮಾತ್ರ ಇರ್ತದೆ. ಮುಟ್ಲಿಕ್ಕಿಲ್ಲ, ಅದು ಅಡಿಬದಿಯಲ್ಲಿ ಸಂಶೋಧನೆ ಮಾಡಲಿಕ್ಕಿಲ್ಲ ಅಂತ ಸೂಚನೆ ಬಂದ ಪ್ರಕಾರ ಹಾಗೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಅದೇ ಸ್ಥಳದಲ್ಲಿ ಇಟ್ಟು ವ್ಯವಸ್ಥೆ ಪೂಜೆ ಭವ್ಯ ಮಂದಿರ ನಿರ್ಮಾಣ ಆಗಿದೆ. ಒಂದು 5 ದಿವಸದಲ್ಲಿ ಒಟ್ಟು ಒಂದು 35,000-40,000 ಜನ ಒಂದು ಅನ್ನದಾನದಲ್ಲಿ ಭಾಗವಹಿಸ್ಬೋದು ಅನ್ನುವ ಒಂದು ನಮ್ಮ ಅಂದಾಜು ಇದೆ. ಅದಕ್ಕೆ ಬೇರೆ ಬೇರೆ ಟೀಮನ್ನು ಮಾಡಿ ಒಂದೊಂದು ಸಮಿತಿಯನ್ನು ಮಾಡಿದ್ದೇವೆ. ಬಹುಮುಖ್ಯವಾಗಿ ಸ್ವಾಗತ ಸಮಿತಿ. ಸ್ವಾಗತ ಸಮಿತಿಯಲ್ಲಿ ಅಪ್ಪಣ್ಣ ಹೆಗ್ಡೆರ ಒಂದು ನೇತೃತ್ವ ನಮಗೆ ಇದೆ. ಬಹುಶಃ ಅಪ್ಪಣ್ಣ ಹೆಗ್ಡೆರ ಒಂದು ನೇತೃತ್ವ ಇದೆ ಅಂತಿದ್ರೆ ಆ ಎಲ್ಲ ಕಾರ್ಯವು ಯಾವುದೇ ರೀತಿ ತೊಂದರೆ ಆಗದೆ ನಡೆಯುತ್ತದೆ ಅನ್ನೋದು ಈ ಭಾಗದಲ್ಲಿ ಇರತಕ್ಕಂಥ ಒಂದು ಪ್ರಚಲಿತ ವಿಷಯ. ಆದ್ದರಿಂದ ಅವರನ್ನೇ ನಮ್ಮ ಕಮಿಟಿಯ ಅಧ್ಯಕ್ಷರಾಗಿ ಅವರಿದ್ದಾರೆ. ಗೌರವ ಅಧ್ಯಕ್ಷರಾಗಿ ಶ್ರೀ ರಮಾದೇವಿ ರಾಮಚಂದ್ರ ಭಟ್ರು ಅವರು ನಮ್ಮೊಂದಿಗೆ. ಯಾಕಂತ ಹೇಳಿದ್ರೆ ರಾಮಚಂದ್ರ ಭಟ್ರ ಯಾವುದೇ ಒಂದು ಕೆಲಸದಲ್ಲಿ ತಾಯಿಯಾದ ರಮಾದೇವಿಯವರ ಪರಿಪೂರ್ಣ ಸಹಕಾರ ಇದ್ದಿದ್ದರಿಂದ ಈ ಒಂದು ಕ್ಷೇತ್ರ ಈ ಒಂದು ಹಂತಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಆದ್ದರಿಂದ ಅವರ ಗೌರವ ಅಧ್ಯಕ್ಷ ಒಂದು ವ್ಯವಸ್ಥೆಯಲ್ಲಿ ಈ ಕಾರ್ಯ ಶರಣ್ ಕುಮಾರ್ ಹಾಗೂ ಉದಯ್ ಕುಮಾರ್ ರಾಧಾಕೃಷ್ಣ ಭಟ್ರ ಇವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯ ವ್ಯವಸ್ಥಿತ ರೀತಿಯಲ್ಲಿ ನಡೆಸಲಿಕ್ಕೆ ನಾವು ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೇವೆ. ಸಣ್ಣ ಪುಟ್ಟ ನ್ಯೂನ್ಯತೆಗಳು ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಇದ್ದೇ ಇರ್ತದೆ. ಪ್ರತಿ ಭಾನುವಾರ ನಾವು ಅದರ ಬಗ್ಗೆ ಸಮಾಲೋಚನಾ ಸಭೆಗಳನ್ನು ಮಾಡಿ ಅವರವರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟು ಬೇರೆ ಬೇರೆ ಸ್ವಾಗತ ಸಮಿತಿ ಇರಲಿ, ಊಟೋಪಚಾರದ ವ್ಯವಸ್ಥೆ ಇರಲಿ, ಅಥವಾ ಉಗ್ರಾಣದ ವ್ಯವಸ್ಥೆ ಇರಲಿ, ಎಲ್ಲದಕ್ಕೂ ಹೊರೆ ಕಾಣಿಕೆ ವ್ಯವಸ್ಥೆ ಇರಲಿ, ಎಲ್ಲದರಲ್ಲೂ ಬೇರೆ ಬೇರೆ ವಿಷಯದ ಬಗ್ಗೆ ಚರ್ಚಿಸಿ ಅವರವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತೇವೆ. ಆದ್ದರಿಂದ ಸುವ್ಯವಸ್ಥಿತ ರೀತಿಯಲ್ಲಿ ಈ ಎಲ್ಲ ಕಾರ್ಯ ನಡೀಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕೆ ವಿಶೇಷ ಏನಂತ ಹೇಳಿದ್ರೆ ನಾವು ಎಲ್ಲ ಈ ಅವಿಭಾಜಿತ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಸಿಂಗಾರ ಅಂತ ಹೇಳಿದ್ರೆ ಅಡಿಕೆ ಹೂವು ತುಂಬ ವಿಶೇಷ. ನೈವೇದ್ಯ ಮಾಡಿ ಅಡಿಕೆ ಹೂವನ್ನು ಶ್ರೀದೇವರ ತಲೆ ಮೇಲೆ ಇಡ್ತೇವೆ. ಬಂದು ಗಣಪತಿ ಎದುರಲ್ಲಿ ಇಂಥ ಕಾರ್ಯಕ್ಕೆ ತಮ್ಮ ಒಂದು ಕೋರಿಕೆ ಇದೆ ಅಂತ ದೇವರಲ್ಲಿ ಪ್ರಸಾದ ರೂಪದಲ್ಲಿ ಪ್ರಶ್ನೆ ಮಾಡುವಂಥ ಒಂದು ಪರಿಪಾಠ ಇದೆ. ಆಗ ಸಮರ್ಪಕವಾದ ಉತ್ತರ ಬಲಕ್ಕೆ ದೇವರ ಶ್ರೀದೇವರ ಬಲಕ್ಕೆ ಪ್ರಸಾದ ಆದರೆ ನಿಮ್ಮ ಕಾರ್ಯಕ್ಕೆ ಪರಿಪೂರ್ಣ ಅನುಗ್ರಹ ಇದೆ ಅಂತ ಸೂಚನೆ. ಇನ್ನು ಗಜಕೇಸರಿ ಯೋಗ ಇದೆ ಅಂಥೇಳಿ ಹಾಸಿಗೆ ಹಾಕ್ಕೊಂಡು ನಿದ್ರೆ ಮಾಡಿದ್ರೆ ಯೋಗ ಏನೂ ಸಹಾಯ ಮಾಡುವುದಿಲ್ಲ. ದೇವರ ಪ್ರಸಾದ ಆಯಿತು, ನಂದೆಲ್ಲ ಕೆಲಸ ನಡೀತದೆ, ಖಂಡಿತ ಆಗುವುದಿಲ್ಲ. ನಿಮ್ಮ ಪ್ರಯತ್ನ ಅತ್ಯಗತ್ಯ. ನಿಮ್ಮ ಪ್ರಯತ್ನ ಮಾಡಿದ್ರೆ ದೇವರ ಸಹಾಯ ಇದೆಯಲ್ಲ ಅನ್ನೋದು ಪ್ರಸಾದ ರೂಪದಲ್ಲಿ ಸೂಚನೆ ಆಗತ್ತೆ. ನಿಮ್ಮ ಸ್ವಲ್ಪ ಪ್ರಯತ್ನವು ದೇವರ ಒಂದು ಸಹಕಾರದಿಂದ ನೆರವೇರ್ತದೆ. ಇಲ್ಲಿಯ ಒಂದು ವಿಶೇಷತೆ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ಸಂತತಿ ಇಲ್ಲದಿದ್ದವರಿಗೆ ಸಂತತಿಯ ವಿಷಯದಲ್ಲಿ, ಆಮೇಲೆ ಕೋರ್ಟು ಕಚೇರಿಯ ಸಮಸ್ಯೆ ಇದ್ದಲ್ಲಿ ಅದರಲ್ಲಿ ಜಾಗದ ವಿಷಯದಲ್ಲಿ ತುಂಬ ಪರಿಣಾಮಕಾರಿಯಾದಂತಹ ಉದ್ಯಮದಲ್ಲಿ ವಿದ್ಯೆ ಯಾಕಂದರೆ ವಿದ್ಯೆಗೆ ಮತ್ತು ಬುದ್ಧಿಗೆ ಕಾರಕ ಗಣಪತಿ. ಆದ್ದರಿಂದ ವಿದ್ಯೆ ಮತ್ತು ಬುದ್ಧಿಗೆ ಒಂದು ಪರಿಪೂರ್ಣ ಆಶೀರ್ವಾದವನ್ನು ಕೊಡುವ ಗಣಪತಿ ಪ್ರಸಾದ ರೂಪದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದರಿಂದ ಮಾತನಾಡುವ ಗಣಪತಿ ಅನ್ನುವ ಒಂದು ಅಡ್ಡನಾಮ ಗಣಪತಿಗೆ ಬಂದಿರ್ತದೆ. ಅದು ಈ ಗಣಪತಿಯ ವಿಶೇಷ. ಯಾಕಂದರೆ ಅದರ ಒಂದು 3-3.5 ತಿಂಗಳ ಅವಧಿಯಲ್ಲಿ ಒಂದು ಇಂಥ ದೊಡ್ಡ ದೇವಸ್ಥಾನ ನೆರವೇರ್ತದೆ ಅಂತ ಹೇಳಿದ್ರೆ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಆ ಗಣಪತಿ ಮತ್ತು ರಾಮಚಂದ್ರ ಭಟ್ರ ಇಚ್ಛಾಶಕ್ತಿ ಅನ್ನುವಂಥದ್ದು ಆ ಕಾರ್ಯವನ್ನು ನೆರವೇರಿಸಿದೆ ಅಂತ ಪದೇ ಪದೇ ಆ ವಿಷಯನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇದು ಯಾರೊಬ್ಬರು ವ್ಯಕ್ತಿ ಅಥವಾ ಯಾರೊಬ್ಬರು ರಾಮಚಂದ್ರ ಮಾಡುವಂಥದ್ದಲ್ಲ, ಪ್ರತಿಯೊಬ್ಬರು ಕೈ ಸೇರಿಸಿದಾಗ ಮಾತ್ರ ಈ ಈಗಲೇ ಹಾಗೆ ಕೇಳಿದಾಗ ನೀವೇನು ವ್ಯವಸ್ಥೆ ಮಾಡ್ಕೊಳ್ತೀರಿ ಅಂತ ಕೇಳಿದ್ರು. ಒಳ್ಳೆ ಪ್ರಶ್ನೆ ಕೇಳಿದರು. ಯಾಕಂದರೆ ಸಾವಿರಾರು ಜನ ಬರ್ತಾ ಇದ್ದಾರೆ, ಊಟದ ವ್ಯವಸ್ಥೆ ಇರ್ಬೋದು, ವಾಹನದ ನಿಲುಗಡೆ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಸಹ ಎಲ್ಲರೂ ನಮ್ಮದೇ ಸಂಸ್ಥೆ ನಮ್ಮದೇ ವ್ಯವಸ್ಥೆ ಅನ್ನೋ ರೀತಿಯಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ರೆ ಮಾತ್ರ
ಅದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇಲ್ಲಿ ನಾವೆಲ್ಲ ಬರುವುದು ಸ್ವಾಮಿ ಸೇವಕರಾಗಿ ಬರುವಂತವ್ರು, ಯಾರು ಇಲ್ಲಿ ನನಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಆಗ್ಲಿ ಅಂತ ಹೇಳಿ ನಾವು ಭಕ್ತರೇ ದೇವರಿಗೆ ಶರಣು ಅನ್ನುವಂತ ಭಾವನೆಯಿಂದ ಬರುವುದು. ಹಾಗಾಗಿ ಇಲ್ಲಿರುವಂತ ವ್ಯವಸ್ಥೆಗೆ ಹೊಂದಿಕೊಂಡು ಇಲ್ಲಿ ಏನು ದೇವರ ಅನುಗ್ರಹಕ್ಕೆ ನಾವು ಯಾವ ರೀತಿ ನಮ್ಮನ್ನು ತೊಡಗಿಸಿಕೊಳ್ಬಹುದು ಅನ್ನುವಂತ ಭಾವನೆಯಿಂದನೇ ಹೆಚ್ಚಿನವರು ಬರ್ತಾರೆ. ಹಾಗಾಗಿ ಆ ಭಗವಂತ ಎಲ್ಲದನ್ನೂ ಸರಿದೂಗಿಸ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾನೆ. ಮತ್ತೆ ಇನ್ನೊಂದು ಮುಖ್ಯ ವಿಚಾರ, ಜಗದ್ಗುರುಗಳಿಗೆ ಇಲ್ಲಿ ದೇವಸ್ಥಾನದ ಲೋಕಾರ್ಪಣೆ ಆದ ಮೇಲೆ ಈ ದೇವಸ್ಥಾನ ವತಿಯಿಂದ ನಡೀತಿರುವಂತಹ ವಿದ್ಯಾಸಂಸ್ಥೆಗಳು ಸಹ ಭೇಟಿ ನೀಡಲಿಕ್ಕಿದ್ದಾರೆ. ಅಲ್ಲಿ ಶೃಂಗವನ ಎನ್ನುವಂತಹ ಒಂದು ವಿಭಿನ್ನವಾದಂತಹ ಒಂದು ವನವನ್ನ ನಿರ್ಮಾಣ ಮಾಡಿದ್ದೇವೆ. ಅದರ ಲೋಕಾರ್ಪಣೆಯನ್ನು ಸಹ ಜಗದ್ಗುರುಗಳು ಮಾಡಲಿಕ್ಕಿದ್ದಾರೆ. ಮತ್ತೆ ತದನಂತರ ಮಕ್ಕಳನ್ನು ಉದ್ದೇಶಿಸಿ ಅವರು ಧಾರ್ಮಿಕ ಪ್ರವಚನ ಮಾಡಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಭಾವಶರಣ ಎನ್ನುವಂಥ ಒಂದು ಪ್ರಾರ್ಥನಾ ಕೈಪಿಡಿಯನ್ನು ಸಹ ನಾವು ಸಂಸ್ಥೆ ವತಿಯಿಂದ ಮುದ್ರಣ ಮಾಡಿದ್ದೇವೆ. ಅದನ್ನು ಸಹ ಜಗದ್ಗುರುಗಳು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅದು 13ನೇ ತಾರೀಕು ಇಲ್ಲಿಯ ಕಾರ್ಯಕ್ರಮ ಆದ ಮೇಲೆ ಅಲ್ಲಿ ಶಾಲೆಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ತದನಂತರ ಅವರು ಶೃಂಗೇರಿಗೆ ಹೋಗ್ತಿದ್ದಾರೆ. ಆ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕಂತ ಸಂಸ್ಥೆಯ ಪರವಾಗಿ ಕೇಳ್ಕೊಳ್ತೇವೆ.